ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೋಲ್ಡ್ ಬಾಂಡ್ ಬಗ್ಗೆ ಗೊತ್ತು? ಈ ಗೋಲ್ಡ್ ಬಾಂಡ್ ಇಂದ ಏನು ಉಪಯೋಗ, ಹಾಗೆ ಈ ಗೋಲ್ಡ್ ಬಾಂಡ್ ತಗೊಳ್ಳಕ್ಕೆ ಲಾಸ್ಟ್ ಡೇಟ್ ಯಾವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜುಲೈ 10 ಗೋಲ್ಡ್ ಬಾಂಡ್ ಯೋಜನೆಗೆ ಚಾಲನೆ. ಹೌದು, ಪ್ರಸ್ತುತ 2017-18 ಹಣಕಾಸು ಸಾಲಿನ ಚಿನ್ನದ ಬಾಂಡ್ ಯೋಜನೆಗೆ ಸೋಮವಾರ ಚಾಲನೆ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಮಹತ್ವ ಯೋಜನೆಗಳಲ್ಲಿ ಗೋಲ್ಡ್ ಬಾಂಡ್ ಕೂಡ ಒಂದು. ಗೋಲ್ಡ್ ಬಾಂಡ್ ಖರೀದಿಗಾಗಿ ಜುಲೈ 10-14 ಅಂದ್ರೆ 5 ದಿನಗಳವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಸೊ ನಿಮ್ಗೆ ಇವಾಗಿರೋದು ಇವತ್ತು ನಾಳೆ ಟೈಮ್ ಮಾತ್ರ. ಏನು ಈ ಮಾರಾಟ ಎಲ್ಲಿ ಅಂತಂದ್ರೆ, ಸ್ಟಾಕ್ ಎಕ್ಸ್ಚೇಂಜ್, NSE, BSE, ಬ್ಯಾಂಕುಗಳು, ನಿಗದಿತ ಅಂಚೆ ಕಚೇರಿಗಳು, ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಇಲ್ಲೆಲ್ಲ ನೀವು ಹೋಗಿ ಗೋಲ್ಡ್ ಬಾಂಡ್ ಬಗ್ಗೆ ವಿಚಾರಿಸಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಸಿಗತ್ತೆ. ಏನು ಈ ಯೋಜನೆಯ ವಿವರ ಏನಪ್ಪಾ ಅಂದ್ರೆ, ಬಾಂಡ್ ಕನಿಷ್ಠ ಹೂಡಿಕೆ ಮಿತಿ 1 ಗ್ರಾಮ್, ಬಾಂಡ್ ಗರಿಷ್ಠ ಹೂಡಿಕೆ ಮಿತಿ 500 ಗ್ರಾಮ್, ಬಾಂಡ್ ಅವಧಿ 8 ವರ್ಷ, ನೀಡಿಕೆ ಬೆಲೆಗೆ ಪ್ರತಿ ಗ್ರಾಮ್ಗೆ ₹2,780, ವಾರ್ಷಿಕ ಬಡ್ಡಿ ದರ ಶೇಕಡ 2.50, ಬಾಂಡ್ ಮೌಲ್ಯ ಪಾವತಿ ನಗದು ₹20,000. ಸೊ ಭೌತಿಕ ರೂಪದಲ್ಲಿ ಬಂಗಾರ ಇಟ್ಕೊಳ್ಳುವುದರ ಬದಲು ಬಾಂಡ್ಗಳ ರೂಪದಲ್ಲಿ ಚಿನ್ನ ಖರೀದಿಸುವ ಪ್ರವೃತ್ತಿಯನ್ನ ಉತ್ತೇಜಿಸಲು ಕೇಂದ್ರ ಸರ್ಕಾರ ಈ ಬಾಂಡ್ ಯೋಜನೆಗೆ ಮಹತ್ವ ನೀಡಿ ಕಾರ್ಯರೂಪಕ್ಕೆ ತಂದಿದೆ. ಭೌತಿಕ ಸ್ವರೂಪದ ಚಿನ್ನದ ಬೇಡಿಕೆಯನ್ನು ತಗ್ಗಿಸುವ ಉದ್ದೇಶದಿಂದ 2015 ನವೆಂಬರ್ನಲ್ಲಿ ಚಿನ್ನದ ಬಾಂಡ್ ಯೋಜನೆಗೆ ಚಾಲನೆ ನೀಡಲಾಗಿದೆ. ಸೊ ಕೇಳಿಸ್ಕೊಂಡ್ರಲ್ಲ, ಈಗಿನ ಕಾಲದಲ್ಲಿ ಬಂಗಾರ ಮನೇಲಿ ಇಟ್ಕೊಂಡ್ರೆ ತುಂಬಾನೇ ಡೇಂಜರ್, ಕಳ್ಳರು ಕಾಕರ ಕಾಟ ತುಂಬಾನೇ ಜಾಸ್ತಿ. ಅಟ್ ಲೀಸ್ಟ್ ನೀವು ಗೋಲ್ಡ್ ಪರ್ಚೇಸ್ ಮಾಡೋ ಬದಲು ಈ ರೀತಿ ಗೋಲ್ಡ್ ಬಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಮ ಹತ್ರ ಗೋಲ್ಡ್ ಸೇಫ್ ಆಗೂ ಇರುತ್ತೆ, ಅಂಡ್ ನಿಮ್ಮ ದುಡ್ಡು ಕೂಡ ಸೇವ್ ಆಗತ್ತೆ. ಗೋಲ್ಡ್ ಯಾವತ್ತಾದ್ರೂ ಒಂದು ಅಸೆಟ್ ಅಂತಾನೆ ಹೇಳ್ಬೋದು. ಸೊ ಮಿಸ್ ಮಾಡಬೇಡಿ, ಇವತ್ತು ನಾಳೆ ನಿಮ್ಗೆ ಟೈಮ್ ಇದೆ. ಸೊ ಮರೀದೆ ಈ ಗೋಲ್ಡ್ ಬಾಂಡ್ ಅನ್ನ ನೀವು ಕೂಡ ತಗೊಳ್ಳಿ, ಹಾಗೆ ಚಿನ್ನವನ್ನ ನಿಮ್ದಾಗಿಸ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಗೆ ಬಾಂಡ್ ಎಲ್ಲಿ ಸಿಗತ್ತೆ ಅಂತ ಕೂಡ ಡೀಟೇಲ್ ಗೊತ್ತಾಯ್ತಲ್ಲ, ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಪೋಸ್ಟ್ ಆಫೀಸ್ ಇಲ್ಲ ಯಾವುದೇ ಬ್ಯಾಂಕ್ಗಳಿಗೆ ಹೋಗಿ ಗೋಲ್ಡ್ ಬಾಂಡ್ ಬಗ್ಗೆ ಕೇಳಿದ್ರೆ ಖಂಡಿತ ಅವರು ಡೀಟೇಲ್ ಕೊಡ್ತಾರೆ, ಅಂಡ್ ನೀವು ಅಲ್ಲೇ ಪರ್ಚೇಸ್ ಕೂಡ ಮಾಡಬಹುದು. ಸೊ ನಿಮ್ಮ ಹತ್ರ ಇರೋ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಎಲ್ಲಾ ಡೀಟೇಲ್ಸ್ ಸಿಗತ್ತೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ, ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.